ರೈತ ಬಾಂಧವರೇ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಮಂಡ್ಯ ಜಿಲ್ಲೆಗೆ ಬಂದಿದ್ದೇವೆ ಇಲ್ಲಿ ನಮ್ಮ ಚಂದ್ರಶೇಖರ್ ಸರ್ ಅವರ ಕಬ್ಬಿನ ತೋಟಕ್ಕೆ ನಮ್ಮ ಶುಗರ್ ಕೇನ್ ಪವರ್ ಜೀರಕ್ಷಕ್ ಗ್ರೀನ್ ಗೋಲ್ಡ್ ಜಿ ಮ್ಯಾಕ್ಸ್ ಗ್ರೋ ಆಲ್ಗೆ ಇಷ್ಟು ಉತ್ಪನ್ನಗಳನ್ನು ಬಳಸಿದರೆ ಅದ್ಭುತವಾಗಿ ಫಲಿತಾಂಶ ಬಂದಿದೆ ಅಂತ ನಮ್ಮ ಜೊತೆ ಅವರ ಅಭಿಪ್ರಾಯನ ಹಂಚಿಕೊಂಡಿದ್ರು ನಾವು ಒಂದಸಲ ವೀಕ್ಷಣೆ ಮಾಡೋಣ ಈ ಕಬ್ಬಿಗೆ ಎಷ್ಟು ದಿನ ಆಗಿದೆ ಇದರ ಬೆಳವಣಿಗೆ ಹೇಗಿದೆ ಮತ್ತೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಅವರ ಕಡೆಯಿಂದನೇ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಇದು ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಚಾಮರಾಪುರ ಗ್ರಾಮ ನಾವು ನಮ್ಮ ತಂದೆಯರ ಹೆಸರು ಲಿಂಗೇಗೌಡ ಸಿ ಅಂತ ಓಕೆ ನಾವು ಮೂರು ಜನ ಮಕ್ಕಳು ನಮಗೆ ಇಲ್ಲಿ ಒಂದು 35 ಎಕರೆ ತೋಟ ಇದೆ 35 ಎಕರೆನಲ್ಲಿ ನೀವು ಕಬ್ಬು ಎಷ್ಟು ಮಾಡಿದ್ದೀರಿ ಎಷ್ಟು ವರ್ಗ ಆ ಬೇರೆ ಕೆಳಗಡೆ ಒಂದು 10 ಎಕರೆಗೆ ನಾವು ಯೂಸ್ ಮಾಡ್ತಾ ಇದೀನಿ ಇದನ್ನ ಓಕೆ ಟೋಟಲ್ ಕಬ್ಬು ಎಷ್ಟು ಎಕರೆ ಮಾಡಿದ್ದೀರಿ ಟೋಟಲ್ 10 ಎಕರೆ ಕಬ್ಬು ಐತೆ 10 ಎಕರೆ ಕಬ್ಬು ಇದೆ 10 ಎಕರೆ ಕಬ್ಬುಗೆ ನಾವು ನಿಮ್ಮನೆ ಗ್ರೀನ್ ಗೋಲ್ಡ್ ಆಮೇಲೆ ಗ್ರೀನ್ ಮ್ಯಾಕ್ಸ್ ಆಮೇಲೆ ಪುನಜಿ ಇದು ಚಿರಕ್ಷಕ ಕಳೆನಾಶಕ ನಾನು ಮೊದಲು ಕಳೆನಾಶಕ ಇಂಟ್ರೆಸ್ಟ್ ಕೊಟ್ಟೆ ಇದೇನು ಕಳೆನಾಶಕ ಬದಲ ಇವ್ರ ಹತ್ರ ಆಮೇಲೆ ಕಾಂಟ್ಯಾಕ್ಟ್ ಮಾಡಿದೆ ನಂಬರ್ ಇತ್ತು ನಂಬರ್ ತಗೊಂಡೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಳೆನಾಶಕ ಎಲ್ಲ ಆಯಿತು ಅಂದಿಲ್ಲ ಆಯಿತು ಅಂದಮೇಲೆ ಕಳೆನಾಶಕ ಆಮೇಲೆ ನಿಮ್ಮನ್ನ ಪುನಃ ಇವರು ನಿಮ್ಗೆ ಫೋನ್ ಮಾಡಿ ನಿಮ್ಮ ಹತ್ರ ವಿಷಯ ತಿಳ್ಕೊಂಡೆ ನಮ್ಮದು ಕಳೆನಾಶಕ ಫ್ರೀ ಆಗೈತೆ ಮಾಡ್ಬೋದು ಎಲ್ಲ ಗದ್ದೆಗೆ ಮಾಡ್ಬೋದು ಏನು ಆಯ್ತು ಅಂದ್ರೆ ಆಮೇಲೆ ನಮಗೆ ಧೈರ್ಯ ಬಂತು ಮಾಡಮ್ಮ ನಾವ್ಯಾಕೆ ಈ ಕೆಮಿಕಲ್ನ ಯಾಕೆ ಯೂಸ್ ಮಾಡೋದು ಬ್ಯಾಡಿ ಇದು ಅಂದ್ಬಿಟ್ಟು ಏನೋ ಒಂದು ನೈಸರ್ಗಿಕವಾಗಿ ಬೆಳಿಬೇಕು ಅಂತ ನನಗೆ ಇಷ್ಟ ಸರ್ ನಮಗೆ ಅಂದ್ರೆ ಈ ಕೆಮಿಕಲ್ ತಿಂದು ಇವೆಲ್ಲ ಇದಾಯ್ತು ಅವಕ್ಕಿಂತ ನಾವೇನು ಒಂದು ನಮಗೆ ಬರುದ್ರಲ್ಲಿ ಈಗ ಒಂದು 100 ಟನ್ ಬೆಳೀತಿದ್ವಿ 100 ಟನ್ ಬೆಳೆಯುವ ಒಂದು 80 ಟನ್ನೇ ಬೆಳೀಮ ಈ ಅದು ಕೆಮಿಕಲ್ ದುಡ್ಡು ಅಲ್ಲೇ ಉಳ್ಕತ್ ನಮ್ಗೆ ನಿಮ್ರಲ್ಲಿ ಖರ್ಚು ಜಾಸ್ತಿ ಆಗೋದು ಆಮೇಲೆ ನಮ್ಗೆ ಇದನ್ನ ಬಳಸ್ದಾಗ ಭೂಮಿ ಫಲವತ್ತತೆ ಚೆನ್ನಾಗೈತದೆ ಈ ಒಂದ್ ವರ್ಷ ನಮ್ಗೆ ಕಮ್ಮಿ ಆಗ್ಬೋದು ನೆಕ್ಸ್ಟ್ ವರ್ಷ ನಮ್ಗೆ ಇಂಪ್ರೂವ್ ಆಯ್ತದೆ ಸರ್ ಇವಾಗ ನಾನು ನೀವೀಗ ಹೇಳ್ತಾ ಇದ್ರಿ ನಿಮ್ಮ ಅನಿಸಿಕೆ ಆತರ ಇತ್ತು ಒಂದ್ ವರ್ಷ ಕಡಿಮೆ ಆಗಬಹುದು ಆದ್ರೆ ಆಮೇಲೆ ಜಾಸ್ತಿ ಆಗುತ್ತೆ ಅಂತ ಈಗ ನಮ್ಮ ಶುಗರ್ ಕೇನ್ ಪವರ್ ಈಗ ನಮ್ಮ ಅದನ್ನೇ ನಾವು ಮೊದಲು ನಮ್ಗೆ ಅದನ್ನ ಹೇಳ್ತಾ ಇದೀನಿ ಕಬ್ಬು ಇದಾಯ್ತಲ್ಲ ಆಮೇಲೆ ತಡೀರಿ ಇವ್ರ ದೊಡ್ಡದ್ ನೋಡಮ್ಮ ಅಂದ್ರೆ ಪ್ರಯೋಜನ ಏನಾದದು ಅಂದ್ಬಿಟ್ಟು ಅದ್ರಲ್ಲಿ ಏನಾಗ್ಬಿಡ್ತಿತ್ತು ಆ ಬಿಳಿ ಪೈರ್ನಾಗ ಬಂದ್ಬಿಟ್ಟು ಎಲ್ಲ ಇದಾಗ್ಬಿಡ್ತಿದ್ದು ಆಗ ಆಗ್ಬಿಡ್ತಿದಾಗ ನಮ್ಗೆ ತಡಿ ಒಡದಿ ಇವ್ರದ್ ನೋಡ್ ಮಾಮೂಲಿ ನಿಮ್ದು ಒಡದು ಕಬ್ಬು ಎಷ್ಟು ದಿನ ನಂತರ ನೀವು ನಮ್ದು ನಮ್ದು ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲೆ ಒಂದು ತಿಂಗಳಿಂದ ಪ್ರಾರಂಭ ಮಾಡಿರೋದು ಒಂದು ತಿಂಗಳಿಂದ ಗ್ರೀನ್ ಗೋಲ್ಡ್ ಗ್ರೀನ್ ಮ್ಯಾಕ್ಸ್ ಜಿ ಮ್ಯಾಕ್ಸ್ ಎಲ್ಲ 50 ಎಂಎಲ್ ಹಾಕೊಂಡೆ ಅದೇ ಜಿ ಗ್ರೀನ್ ಮ್ಯಾಕ್ಸ್ ಅನ್ನೋದು 250 ಎಂಎಲ್ ಕೊಟ್ಟಿದ್ರೆ ಅದನ್ನ 25 ಎಂಎಲ್ ಹಾಕೊಂಡೆ 15 ಲೀಟರ್ ಗೆ ಬೆರೆಸ್ಕೊಂಡು ಫುಲ್ ಸ್ಪ್ರೇ ಪಡಿಸ್ದೆ ನಾನು ಇಷ್ಟು ಎಂಟನೇ ಕೂಳೆ ಎಂಟನೇ ಕೂಳೆ ಇದು ಒಂದು ತನಿ ಒಂದ್ ತನಿ ಏಳು ಸರಿ ಇದಕ್ಕೆ ನೀವು ಎಂಟನೇ ಕೂಳೆ ಇದು ಕೂಳೆಗೆ ನಾನು ಡಿ ಎ ಪಿ ಕೇಳಿದೆ ಡಿ ಎ ಪಿ ಬೇಕು ಅಂದ್ಬಿಟ್ಟು ನಾವು ಡಿ ಎ ಪಿ ಹಾಕ್ತಿದ್ದೆ ಡಿ ಎ ಪಿ ಉಪ್ಪೇ ಸಿಗಲಿಲ್ಲ ಸುಮಾರು ಸಲ ಎಲ್ಲ ಹೋಗಿ ತಿರುಗಾಡ್ಕೊಂಡು ನೋಡ್ಕೊಂಡು ಎಲ್ಲ ಸುಮಾರು ಒಂದು ಕೃಷಿಗೆ ಎಲ್ಲ ಕೇಳಿದೆ ಎಲ್ಲ ತಾವು ಎಲ್ಲೂ ಇಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಆ ಉಪ್ಪದಗಳೇ ನಮ್ಗೆ ಇಳಿಸ್ತಾ ಇರೋದು ಉಪ್ಪು ಹೇಳೋರು ನನಗೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಮೇಲೆ ನಿಮ್ಗೆ ನೋಡಿದೆ ನಿಮ್ದು ಪ್ರಾಡಕ್ಟ್ ನೋಡಿದೆ ನೀವು ಯಾವ ತರ ಎಷ್ಟು ಲೀಟರ್ಗೆ ಎಷ್ಟು ಲೀಟರ್ ನೀರಿಗೆ ಮಿಕ್ಸ್ ಮಾಡಿದ್ದು ಅಂತ ಸರ್ ಇದನ್ನ ನಾವು ಇನ್ನೂ ಒಂದು ಕ್ಯಾನ್ಗೆ ಹೆಚ್ಚು ಕಮ್ಮಿ 400 ಲೀಟರ್ ಮಾಡ್ಕೊಂಡು 400 ಲೀಟರ್ಗೆ 5 ಲೀಟರ್ ಹಾಕೊಂಡು 5 ಲೀಟರ್ ಕ್ಯಾನ್ ಹಾಕೊಂಡು ಒಂದು 2.5 ಲೀಟರ್ ಒಂದು ಕ್ಯಾನ್ ತಗೊಂಡು 200 ಲೀಟರ್ಗೆ 2.5 ಲೀಟರ್ ಬೆರೆಸ್ಕೊಂಡು ಬೆರೆಸ್ಕೊಬಿಟ್ಟು ನಾಲ್ಕು ಕ್ಯಾನ್ ಮಾಡ್ಕೊಂಡು ಇದು ನಾಲ್ಕು ಡ್ರಮ್ ಇದು ಎರಡು ಡ್ರಮ್ಗೆ 800-400 ಲೀಟರ್ಗೆ ಇದು ಎರಡೂವರೆ ಹಾಕೊಂಡು ಹಾಕೊಂಡು ಮಾಮೂಲಿ ಎಲ್ಲ 200 ಲೀಟರ್ಗೆ 2.5 ಲೀಟರ್ ಹಾಕೊಂಡು ಮೊದಲು ಬಿಡಿಸ್ದೆ ಎಲ್ಲಾನು ಒಂದು ಅದೇ ಹೂವಿಗೆ ನೀರು ಹಾಕ್ತಾರಲ್ಲ ಅದರಲ್ಲಿ ಹಾಕೊಂಡು ತಾಳ್ಗೆ ಬಿಡಿಸ್ಕೊಂಡು ಹೋದೆ ಒಂದು ಅಂದಾಜು ಬಿಟ್ಕೊಂಡು ಹೋದ ಒಂದು ಸ್ವಲ್ಪ ಸ್ವಲ್ಪ ಈಗ ಈ ಸಗಣಿ ನೀರು ಹಾಕಲ್ವಾ ಸಗಣಿ ನೀರು ತರ ಬಿಡ್ಕೊಂಡು ಹೋದ ಏನ್ ಬುಡಕಿ ಅಂದ್ರೆ ಎಲ್ಲ ಬಿಟ್ಬಿಟ್ರೆ ಒಂದೇ ತಗೊಂಡ ಹೊಂಟಾಯ್ತದ ಇಲ್ಲಿಗೆ ಬುಟ್ಟಿ ನಾವು ಅದನ್ನ ಬಳಸದ್ಮೇಲೆ ಒಂದು 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 ಕಾಲ್ ತಿಂಗಳ ಮೇಲೆ ಬಳಸ್ತೇನೆ ನಿಮ್ ಪ್ರಾಡಕ್ಟ್ ಇದನ್ನ ಬುಟ್ಟೆ ಆದ್ಮೇಲೆ ತಿರ್ಗಾ ನೀವು ಗ್ರೀನ್ ಮ್ಯಾಕ್ಸ್ ಜಿ ಮ್ಯಾಕ್ಸ್ ಗ್ರೋ ಆಮೇಲೆ ಗ್ರೀನ್ ಗೋಲ್ಡ್ ಆಮೇಲೆ ಜಿ ರಕ್ಷಕ್
50 ml ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಒಂದು ಒಂದೊಂದು ಒಂದು ಲೀಟ್ರದು ಇದೊಂದು ಲೀಟ್ರ್ ಅದೊಂದು ಲೀಟ್ರ್ ಅದು ಕಾಲ್ ಲೀಟ್ರ್ ಎಲ್ಲಾನು 20 ಕ್ಯಾನ್ ಮಾಡ್ಕೊಂಡು ಒಂದು ಎಕರೆಗೆ 2 ಎಕರೆ ಕೊಡದೆ ಅದು ಮುಂದೆ ಒಂದು ಎಕರೆಗೆ 10 ಕ್ಯಾನ್ ಸ್ಪ್ರೇ ಮಾಡುತ್ತೆ 2 ಎಕರೆಗೆ ಆಯ್ತು ಅವಾಗ ಏನಾದರೂ ತೊಂದ್ರೆ ಇತ್ತ ನಿಮಗೆ ಅವಾಗ ಸ್ವಲ್ಪ ಇದು ಗರಿ ಎಲ್ಲ ಇದಾಗಿತ್ತು ಎಲ್ಲ ಇದಾಗಿತ್ತು ಮಚ್ಚೆ ಇತ್ತು ಆಮೇಲೆ ನಮ್ಮ ಗದ್ದೆಲಿ ಏನು ಪ್ರಾಬ್ಲಮ್ ಅಂದ್ರೆ ಸುಣ್ಣಕಲ್ ಮಿಕ್ಸ್ ಸ್ವಲ್ಪ ಸ್ವಲ್ಪ ಒಂದಂತವು ಅಲ್ಲಲ್ಲೇ ಸ್ವಲ್ಪ ಕೆಂಪು ಪೈರು ಬರುದೆಲ್ಲ ಆಯ್ತು ಕೆಂಪು ಪೈರು ಕೆಂಪು ಕಡದ್ ಬಿಡ್ತು ಇದು ಕೆಂಪು ರೋಗ ಅನ್ಬಿಟ್ಟು ಆ ತರದ ಪೈರು ಕಡಿತಿತ್ತು ಆಮೇಲೆ ತಡಿ ಅಂದ್ಬಿಟ್ಟು ಒಂದ್ ಎಕರೆ ಮಾಡಿಸ್ತು ಆಮೇಲೆ ಇದನ್ನ ಯಾವಕ್ಕೂ ಕೆಮಿಕಲ್ ಬಳಸಿರ್ಲಿಲ್ಲ ಪುನಃ ಆದ್ಮೇಲೆ ನಮ್ಗೆ ಉಪ್ಪು ಸಿಗದೇ ಇರೋದ್ರಿಂದ ತಡಿ ನೋಡೇ ಬಿಡುಮಾ ಅಂತ ಒಂದ್ ತಿಂಗಳ ಮೇಲೆ ಒಂದು 2 ಎಕರೆಗೆ ಅದನ್ನ 1.5 ಎಕರೆ ಪ್ರಯೋಗ ಮಾಡಿಸಿದೆ ನಿಮ್ದು ಆಮೇಲೆ ಚೆನ್ನಾಗೈತೆ ಅಂತ ನಮ್ಗೆಲ್ಲ ಹೇಳಿದ್ರು ಆಮೇಲೆ ನಾನು ನೋಡಿಸ್ದೆ ನೋಡಿದ್ಮೇಲೆ ತಡಿ ಅಂದ್ಬಿಟ್ಟು ಪುನಃ ತಿರ್ಗ 15 ದಿನ ಆದ್ಮೇಲೆ ನಿಮ್ಮ ಹತ್ರ ಪುನಃ ತರಿಸಿ ಎಲ್ಲಾನು ಮಾಡೇ ಬಿಡುಮಾ ಅದು ಏನಾರ ಆಗೋಲಿ ಅಂದ್ಬಿಟ್ಟು ಪ್ರಯತ್ನ ಬಿಟ್ಟು 10 ಎಕರೆಗೂ ಮಾಡೇ ಬಿಡುಮಾ ಇವ್ರನ್ನೇ ಬಿಡು ಉಪ್ಪು ಸವಾಸವೆ ಬೇಡ ಅಂದ್ಬಿಡುದ್ದೆ ಬಿಡು ಅಂದ್ಬಿಟ್ಟು ಮಾಡಿದೆ ಆಮೇಲೆ ಮಾಡಿದಾಗ ಪುನಃ ಎಲ್ಲಾನು ಸ್ಪ್ರೇ ಮಾಡಿಸ್ಕೊಂಡ್ಬಂದೆ ಪುನಃ ಇಮಿಡಿಯೇಟ್ ಆಗಿ ನಾನು 15 ದಿನಕ್ಕೂ ನೀರು ಬಿಟ್ಕೊ ಬಿಡ್ದ ನೀವು 1 ತಿಂಗಳಿಗೆ ಅಂತ ಹೇಳಿದ್ರೆ ನಾನು 1 ತಿಂಗಳಿಗೆ ಕಾಯಕ್ಕಾಗಲ್ಲ ಲೇಟ್ ಆಗ್ಬಿಡಿತ್ತಲ್ಲ ಇನ್ನು ಮುಂದೆ ನುಗ್ಗಕ್ಕಾಗಲ್ಲ ಅಂತ 15 ದಿನಕ್ಕೆ ಕೊಟ್ಟೆ ಈಗ ಈ ಸಾರ್ ಈಗ ನಾನು ಇದಕ್ಕೆ ಸುಗರ್ಕೇನ್ ಪವರ್ ಎರಡು ಸಲ ಕೊಟ್ಟಿದ್ದೀನಿ ಇದಕ್ಕೆ ಎರಡು ಸಲ ಕೊಟ್ಟಿದ್ದೀನಿ ಆಮೇಲೆ ಈಗ ಆಲ್ಗೆ ನಾಳೆ ಕೊಡಬೇಕು ನಾನು ನಿಮ್ಗೆ ಆಲ್ಗೆ ಪ್ರಾಡಕ್ಟು ನಾನು ಬೇಡ ಅಂದ್ಬಿಟ್ಟೆ ಅದು ಹಿಂಸೆ ನನಗೂ ಬೇಡ ಅಂದ್ಬಿಟ್ಟೆ ಪುನಃ ನೀವು ಹೇಳಿದ್ಮೇಲೆ ಆ ಗೊಬ್ಬರದೊಳಗೆ ತಡಿ ಶ್ರಮ ಆದರೂ ಸರಿಯಾಗಿ ಒಂದ್ಸಲ ಮಾಡೇ ಬಿಡುಮ ಅಂದ್ಬಿಟ್ಟು ಇನ್ನು ಉಪ್ಪುದು ಅಂದ್ಬಿಟ್ಟು ಈಗ 15 ದಿನ ಅದು ಕೊಳೆ ಹಾಕ್ಬೇಕು ಅವೆಲ್ಲ ಲೇಟ್ ಆಯ್ತು ಅಂದ್ಬಿಟ್ಟು ಬೇಡ ಅಂತಿದ್ದೀನಿ ನಿಮ್ಮ ಹತ್ರ ತಾಯ್ತು ಅಂದ್ಬಿಟ್ಟು ಬುಡಿ ಅಂದ್ಬಿಟ್ಟು ಈಗ ಒಂದ್ಸಲ ಕೊಡ್ತೀನಿ ಈಗ ಕೊಟ್ಬಿಟ್ಟು ತಿರ್ಗಾ ಪುನಃ ಇದು ಈ ಕ್ಯಾನ್ ತಿರುಗಿ 2 ಸಲ ಕೊಡ್ತೀನಿ ನಾನು ಪುನಃ ರೀಮ್ಯಾಕ್ಸ್ ಅವನ್ನೆಲ್ಲ 2 ಸಲ ಸ್ಪ್ರೇ ಮಾಡಿದ್ದೀನಿ ಇನ್ನು ಒಂದು 2 ಕ್ಯಾನ್ ಕೊಡಿ ಈಗ ವ್ಯತ್ಯಾಸ ಹೇಳಿ ಸರ್ ನಮಗೆ ಸರ್ ಈಗ ಇಲ್ಲಿ ನಮ್ಮ ಇದು ನಾವು ಈಗ ಬನ್ನಿ ಈಗ ಸರ್ ಇದು ಈಗ 8ನೇ ಕೂಳೆ ನಮ್ದು ಕ್ಯಾನ್ ಇಟ್ಬಿಡಿ 8ನೇ ಕೂಳೆ ಆದ್ರೂ ಇದು ತನಗಬ್ಬನ್ ತರ ಇದೆ 8ನೇ ಕೂಳೆ ಆದ್ರೂ ತನಗಬ್ಬನ್ ತರ ಇದೆ ತನಗಬ್ಬು ಅಂದ್ರೆ ಸರ್ ತನಗಬ್ಬು ಅಂದ್ರೆ ಪ್ರಶ್ನೆ ಸಾಲೆ ಬಿತ್ತನೆ ಮಾಡದಂತ ಕಬ್ಬು ಓ ಫಸ್ಟ್ನೇ ಬಿತ್ತನೆ ತರ ಪಕ್ಕದಲ್ಲಿ ಈಗ ಉತ್ತಿ ಎಲ್ಲ ಮಾಡಿ ನೆಟ್ಟವ್ರೆ ನೆಟ್ಟಾಗ ಏನ್ ಬರ್ತದೆ ಅದೇ ತರ ರಿಸಲ್ಟ್ ಬರ್ತದೆ ನಮ್ದು 8ನೇ ಕೂಳೆ ಅಂದ್ರೆ ಸ್ವಲ್ಪ ಬೆಳವರಿ ಕಮ್ಮಿ ಆಗಿರ್ತು ಎಲ್ಲ ಇರ್ತಿತ್ತು ಆದ್ರೂ ಈಗ ಏನು ತೊಂದರೆ ಇಲ್ದಂಗೆ ಒಳ್ಳೆ ಫಲವತ್ತವಾಗ ಏನ್ ತನಗ ಬರ್ತದೆ ಆ ರೇಂಜ್ ಎಲ್ಲ ಇದೆ ನೋಡಿ ಇದು ಎಷ್ಟು ಇಂಚ್ ಇದೆ ನೋಡಿ ಇದು ಒಂದೊಂದು ಗರಿ ನಮ್ ಬೆರಳಲ್ಲಿ ತೋರಿಸಿ ಕರೆಕ್ಟ್ ಆಗಿ ಎಷ್ಟು ಇಂಚ್ ಬರ್ತಾ ಇದೆ ಸರ್ ಈಗ ಇದು 8ನೇ ಕೂಳೆ ಬೆಳೆ ಆಮೇಲೆ ಇನ್ನೂ ಅಕ್ಕಪಕ್ಕ ಯಾರು ಯಾರ್ದಾದ್ರೂ ಒಂದೇ ಬೆಳೆದಿದ್ಯಾ ಒಂದೇ ಬೆಳೆ ಐತೆ ಸರ್ ಅದು ಅಲ್ಲಿ ಕಾಣಿಸ್ತಾ ಇರೋದು ಅಲ್ಲಿ ಕಾಣಿಸ್ತಾ ಇರೋದು ನೋಡಿ ಒಂದೇ ಬೆಳೆ ಅದೇ ರೀತಿ ಇದು ರಿಸಲ್ಟ್ ಬಂದೈತೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ ಅವ್ರು ಒಂದೇ ಬೆಳೆ ಅವ್ರು ನೆಟ್ಟವ್ರೆ ನಮ್ದು ಕೂಳೆ ಕಬ್ಬು ನೋಡಿದ್ರಲ್ಲ ರೈತ ಬಂದವ್ರೆ ಸರ್ ಏನ್ ಹೇಳ್ತಾ ಇದಾರೆ ಕೂಳೆ ಬೆಳೆ ಇದು 8ನೇ ಬೆಳೆ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಮೊದಲನೇ ಬೆಳೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಸರ್ ಇನ್ನೊಂದು ವಿಷಯ ಹೇಳ್ತೀನಿ ಸುಮ್ಮನೆ ಏನೋ ಕೊಟ್ಟರು ಏನೋ ಮಾಡ್ಬಿಟ್ರು ಅಂತ ಅವು ಅಸಡ್ಡೆನೋ ಮಾಡಬಾರ್ದು ಇದ್ರ ಬಗ್ಗೆ ಅದನ್ನ ನೀವು ಹೇಳೋ ರೀತಿ ನಾವು ಅದನ್ನ ಹಾಕ್ಬೇಕು ಈಗ 1-5 ಲೀಟರ್ ತಂದ್ಬಿಟ್ಟೆ ಅದನ್ನ 3 ಎಕರೆಗೆ ಹಾಕೋದು ಹಿಂಗೆ ಹಾಕೋದು ಇವೆಲ್ಲ ಮಾಡಿದ್ರು ಪ್ರಯೋಜನ ಆಗಲ್ಲ ಏನ್ ಬೇಕು ಈಗ ಹೆಚ್ಚು ನೀವು ಕೊಡೋದ್ಕಿಂತ ಒಂದ್ ಸ್ವಲ್ಪ ಹೆಚ್ಚಾಗಿ ಹಾಕೋದ್ರೆ ಅನುಕೂಲ ಇದು ಏನು ಹೌದು ಅದನ್ನಂತೂ ಸತ್ಯ ನಾವ್ ಎಷ್ಟು ಕೊಡ್ತೀವಿ ಅಷ್ಟು ನಮ್ ಬೆಳೆ ಕೊಡ್ತೇವೆ ಅನ್ನೋದು ಆಯ್ತು ಇದು ಆಯ್ತು ಕನ್ಫರ್ಮ್ ಆಯ್ತು ಏನು ಇಲ್ಲ ಇದ್ರಲ್ಲಿ ನಿಮ್ಮಲ್ಲಿ ಕಳೆನಾಶಕ ಇರೋದ್ರಿಂದ ಈಗ ಅದೊಂದು ನಮ್ಗೆ ಈಗ ನಿಮ್ದು ಮಾಡ್ಬಿಟ್ಟು ಬೇರೆದು ಈಗ ನಿಮ್ದು ಏನು ನಿಮ್ದು ಏನು ಅಂತ ನಾವು ಉದ್ದೇಶ ಈ ಜೀವನ ಇವಕ್ಕೆ ಕಳೆ ಕೆಮಿಕಲ್ ಬಳಸ್ಕೊಂಡ್ರೆ ಕಳೆನಾಶಕ ಬಳಕೊಂಡ್ಲೇ ಆಯ್ತು ನಿಮ್ದ್ರಲ್ಲಿ ನಿಮ್ದೇ ಆದ ಕಳೆನಾಶಕ ಇರೋದ್ರಿಂದ ಒಟ್ಟಾರೆ ಗೋಲ್ಡನ್ ಸಾಯಿಲ್ ಅಲ್ಲಿ ಏನು ತೊಂದ್ರೆ ಎಲ್ಲಾ ಉತ್ಪನ್ನಗಳು ಸಿಗುತ್ತೆ ವ್ಯವಸಾಯ ಮಾಡಬಹುದು ಸುಮ್ನೆ ಹಂಗೆ ಗದ್ದೆ ಹೊಡೆದೇನೆ ಬಿಟ್ರು ಏನು ತೊಂದ್ರೆ ಇಲ್ಲ ನನಗೆ ಭರವಸೆ ಬಂದಿದೆ ಬೇಕಾದ್ರೆ ಇನ್ನೂ 1-2 ತಿಂಗಳು ಬಿಟ್ಕೊಂಡ್ ಬನ್ನಿ ನಾನು ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಆಮೇಲೆ ಇನ್ನೊಂದು ವಿಡಿಯೋ ಮಾಡುವ್ರಿ ಸರಿನಾ ಸರ್ ಖಂಡಿತ ಸರ್ ಇದು ರೈತರಿಗೆ ಅನುಕೂಲ ಏನು ತೊಂದ್ರೆ ಇಲ್ಲ ಸರ್ ಬಳಸ್ಬೋದು ಇದೆಲ್ಲ ಬಹಳ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಎಲ್ಲ ಬಂದೈತೆ ನೋಡಿ ತೆಂಡೆ ಎಲ್ಲ ಬಂದೈತೆ ಬರೀ ನೋಡಿ ಫಸ್ಟ್ನೇ ಬೆಳೆ ಅಂತ 8ನೇ ಕೂಳೆ ಬೆಳೆ ಆದ್ರು ನೋಡಿ ಎಷ್ಟು ಯಾವ ತರ ಇದೆ ಇದು ನೋಡಿ ಏನು ತೊಂದರೆ ಇಲ್ಲ ಸರ್ ಎಲ್ಲ ಗ್ರೀನಿಶ್ ತೋರಿಸಿ ಇಲ್ಲಿ
ಸರ್ ಒಂದೊಂದ್ರಲ್ಲಿ ಒಂದೊಂದ್ ತೆಂಡೆಲ್ಲಿ ಎಷ್ಟೆಷ್ಟು ಮರಿ ಇದೆ ಸರ್? ಹತ್ತರ ಮೇಲಿದೆ ಅಂದ್ರೆ ಈಗ ನಾಲ್ಕು ತಿಂಗಳಿಗೆ ಬೆಳವಣಿಗೆ ಇಷ್ಟಿದೆ ಸುಮಾರು ಒಂದ್ ಆರು ಅಡಿ ವರ್ಗೂ ಇದೆಯಾ? ಆರ್ ಅಡಿ ವರ್ಗೂ ಇದೆ. ಇಷ್ಟು ಬೆಳವಣಿಗೆ ಸಾಕಾ ಸರ್ ನಾಲ್ಕು ತಿಂಗಳಿಗೆ? ಇನ್ನೂ ಎತ್ತರ ಬರುತ್ತಾ? ಸಾಕು ಸಾಕು. ಆಮೇಲೆ ಇನ್ನೊಂದು ಮೇಡಮ್ ಅವರೇ, ಇದು ಈಗ ಯಾವುದೇ ಬೆಳೆ ಆದ್ರೂ ಬರಲ್ಲ ಅಂತಾರೆ. ಬರಲ್ಲ, ಏನೇ ಬೆಳೆ ಆದ್ರೂ ಏನ್ ಗೊತ್ತಾ, ಈಗ ಕಬ್ಬುನಲ್ಲಿ ಅದಕ್ಕೆ ರೋಗನೆಲ್ಲ ಗೆದ್ ಬಂದಿರೋ ಮಾತ್ರ ಚೆನ್ನಾಗಿ ಕಾಣುದು. ಹೌದು, ರೋಗ ತಗಡಿರೋ ಒಂದು ಕೂಳೆ ಕಬ್ಬುಗಳು ಯಾವ್ದೇ ಆಗ್ಲಿ ಏನೇ ಆಗ್ಲಿ ಏನು ಮಾಡಕ್ ಆಗಲ್ಲ. ಅವನ್ನ ಸರೋಗ್ಬೇಕಾದ್ರೆ ಏನಿದ್ರು ಶಿವರಾತ್ರಿ ಈಗ ಈ ಅಕ್ಟೋ ಈ ನಾವು ಇದು ಇದು ಜನವರಿ ಫೆಬ್ರವರಿ ಮಧ್ಯ ಭಾಗದಿಂದ ಶುರು ಹೋಗ್ತವೆ. ಡೇಟ್ ಏನು ಸರ್ ಇವತ್ತು? ಇವತ್ತು ಸರ್ ಒಂದು ಜನವರಿ ಎರಡನೇ ತಾರೀಕು ಸರ್. ಎರಡನೇ ತಾರೀಕು. ಇನ್ನು ಚಳಿ ಇದೆ. ಚಳಿ ಇದೆ ಸರ್ ಇನ್ನು ಒಂದು. ನಮ್ಗೆ ಎಲ್ಲ ಲೆಂತ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ. ಏನ್ ತೊಂದ್ರೆ ಇಲ್ಲ ಸರ್. ಈ ಚಳಿಗಾಲ ಸರ್ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಮ್ಗೆ ನಮ್ ಲಾಸ್ ಆಗಿ ಹೋಗಿದ್ರೆ ನಿಮ್ ಹತ್ರ ನಾವ್ ವ್ಯವಹಾರ ಮಾಡ್ತಿಲ್ಲ. ಉಪ್ಪಿನ ಯಾಕೆ ಬೆಳಿವೋ ರೈತರ, ನಾವು ರೈತರು ಮೋಸ ಮಾಡಕ್ ಆಗಲ್ಲ. ನಾವು ಏನ್ ನಾವ್ ಏನ್ ಇದ್ದ ನಾವು ನಿಮ್ಗೆ ಏನ್ ಹೇಳೋದು ಪರ್ಫೆಕ್ಟ್ ಆಗ ನಮ್ ಬಂದಿದ್ರೆ ಹೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಈಗ ಬಂದಿ ಇಲ್ಲ ಅಂತ ಬೆಳೆ ಬರ್ದಾಗ್ರೆ ನಾವು ನಿಮ್ಗೆ ಹೇಳೋಕ್ ಆಯ್ತಿತ್ತ? ನಾವು ರೈತರು ನಿಮ್ ಹತ್ರ ಇದು ಮಾಡ್ಕೊಂಡು ನಾವು ರೈತರು ಮೋಸ ಮಾಡಕ್ ನಾವು ರೈತರು ತಾನೆ. ಇದುವರೆಗೂ ನೀವು ನಮ್ಮ ಹತ್ರ ಒಂದ್ ಅಂದಾಜು ಎಷ್ಟು ಲೀಟರ್ ತಗೊಂಡಿರ್ಬೋದು? ಒಂದು ಟೋಟಲ್ ಅಮೌಂಟ್ ಸರ್? ಟೋಟಲ್ ನಿಮ್ಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಗಂಟೆ ತಗೊಂಡಿದ್ದೀನಿ. ಎಪ್ಪತ್ತೆಂಬತ್ತು ಸಾವಿರ ಗಂಟೆ ತಗೊಂಡು. ಬರೀ ಕಬ್ಬಿಗೆ ಅಲ್ಲ, ತೆಂಗುಗೂ ಬಳಸಿದ್ದೀನಿ ನಿಮ್ ಪ್ರಾಡಕ್ಟ್ ಅಲ್ಲಿದೆ. ಅದನ್ನು ಸರ್ ನಾವು ಈಗ ಇದು ಪೈನು 517 ಅಂತ ಒಂದು ವೆರೈಟಿ ಬರ್ತು. 517 ಸುಮಾರು ಒಂದು 8 ವರ್ಷದ ಹಿಂದ್ಗಡೆ ಬಂದದ್ದು. ನಾವು ಆಗ ಮೊದಲು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದು ಈ ಗದ್ದೆಗೆ ಹಾಕುದು ನಾವು. ಅದೇ ಹಾಕದ್ದೆ ನಾನು 8, ಇದು 8ನೇ ಕೂಳೆ ಬೆಳೆದಿರದು. 8ನೇ ಬೆಳೆ? 8ನೇ ಬೆಳೆ ಇದು. ಇದು 8ನೇ ಬೆಳೆ. 8ನೇ ಕೂಳೆ ಕಿತಾಕೆ ಇಲ್ಲ, ಒಂದು ತನಗಬ್ ನೆಟ್ಟದ್ನ ಕಿತಾಕೆ ಇಲ್ಲ. ಅದೇ ರೀತಿ ವ್ಯವಸಾಯ ಮಾಡ್ಕೊಂಡೆ ಬಂದು ನಾವು ಹೋಗಿ ಬಂದು ಒಂದು ಸ್ವಲ್ಪ ಇದನ್ನ ಇಟ್ಕೊಂಡು ಪಿಗ್ನ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಕ್ಲೀನ್ ಆಗಿ ಮಾಡ್ಕೊಬಂದು. ಇದೆಲ್ಲ ಈಗ ಪಿಗ್ಗುಳಿ ನೆಟ್ಟಿರೋದು ಇದು ಈ ಸಗಳ ಎಲ್ಲಾನು ಈಗ ಹೊಸ್ತಾಗಿ ನೆನ್ನೆ ನೆಟ್ಟಿರೋದು. ನೆನ್ನೆ ನೆಟ್ಟಿರೋದ ಇದು? ನೆಟ್ಟಿರೋದು ಇದು ಕಬ್ಬನ. ಈ ಕಲ್ಲು ಜಾಗ ವೇಸ್ಟ್ ಆಯ್ತಲ್ಲ ಅಂದ್ಬಿಟ್ಟು ಇಲ್ಲಿಗೆಲ್ಲ ನಡೆಸ್ತೇ ಕಲ್ಲು ಎಲ್ಲ ಆಸಾಮ ಬುಡ್ಬುಡಿದೆ ಇದೆಲ್ಲ ಜಾಗನ. ಸರಿ ಸರಿ, ಹಿಂದೆ ಕಾಣಿಸ್ತಾ ಇರೋದು ಸರ್? ಇದು ನಿಮ್ಮ ಹತ್ರ ಬಳಸಿರೋದು ಸರ್? ಅದು ಏನು ಶುಗರ್ ಕೇನ್ ಬವರು ಪವರ್ ಬಳಸಿರೋದು? ಬಳಸಿರೋದು ಇದನ್ನು ಈಗ ಇದಕ್ಕೂ ಬಳಸಿದೀನಿ. ಅದೇ ಇದು ಕಿತ್ ನೆಟ್ಟಿರೋದು ಸರ್, ಅದು ಎಲ್ಲ ಈಗ ನೆಟ್ಟಿರೋದು. ಇದಕ್ಕೂ ಇದಕ್ಕೂ ಒಂದು ಒಂದೂವರೆ ತಿಂಗಳು ಡಿಫ್ರೆನ್ಸ್ ಆಯ್ತು. ಇದು ಒಂದೂವರೆ ತಿಂಗಳು ಡಿಫ್ರೆನ್ಸ್. ನೆಟ್ಟಿ ಪಿಗ್ಗುಳಿ ನೆಟ್ಟಿ ಬಂದಿರೋದು ಅದನ್ನು ನಿಮ್ಮ ಇದನ್ನೇ ಬಳಸಿರೋದು. ಸರಿ, ಅದಕ್ಕಂತೂ ಒಂದು ಕಡ್ಡಿ ಉಕ್ಕು ಹಾಕಿಲ್ಲ ಸರ್. ಇದೆಷ್ಟು ಎಕರೆ ಈ ಪೀಸು? ಇದು ಸರ್ ಇದು ಒಟ್ಟು 6 ಎಕರೆ, ಇದು 2 ಎಕರೆ, ಅಲ್ಲಿ 4 ಎಕರೆ ಕೆಳಗಡೆ. ಓಕೆ ಓಕೆ, ಒಂದು ನಿಮಿಷ ಸರ್. ಒಳಗಡೆ ನಿನ್ನೊಂದು 4 ಎಕರೆ ಮಾಡಿದೀವಲ್ಲ, ಇದು ಒಳಗಡೆ ಒಂದು ವಿಡಿಯೋ ಮಾಡ್ಕೊಂಬರ್ತೀನಿ. ಮಾಡಿ ಮಾಡಿ, ಹೆಂಗಿದೆ ಅಂತ ತೋರಿಸ್ಕೊಂಬರ್ತೀನಿ. ನೋಡಿ ಎಲ್ಲ ಗರಿ ಲೆಂತ್ ಯಾವ ಥರ ಇದೆ ಕಾಣಿಸ್ತಾ ಇದೆ ಇದರಲ್ಲಿ. ಇದು 3 ತಿಂಗಳ ಬೆಳೆ. ಇದರಲ್ಲಿ ಗೋಲ್ಡನ್ ಸಾಯಿಲ್ ವೀಡ್ ಫೈಟರ್ ಕಳೆ ನಿಯಂತ್ರಕನ ಸ್ಪ್ರೇ ಮಾಡಿದ್ದಾರೆ. ಆಲ್ರೆಡಿ ಒಂದು 20 ದಿನದಿದ್ದ ಬೆಳೆ, 20 ದಿನದ ಹಿಂದೆ ಸ್ಪ್ರೇ ಮಾಡಿದ್ದಾರೆ ಕಳೆಗಳಿಗೆ. ಮತ್ತು 3 ತಿಂಗಳ ಕ್ರಾಪ್ ಇದು,
ಇಲ್ಲಿ ಯಥೇಚ್ಛವಾಗಿ ಗರ್ಕೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈ ಕಬ್ಬಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇಲ್ಲಿ ಫಾರ್ಮರು ಅಲ್ಲಿ ಒಂದು ಅಲ್ಲಿದ್ದಾರೆ. ಆ್ಯಕ್ಚುಲಿ ಅವರು ಮಗುನ ಎತ್ಕೊಂಡಿದ್ದಾರೆ, ಮಗು ಮಲಗಿದೆ, ಹಂಗಾಗಿ ತೋಟಕ್ಕೆ ಬರೋಕ್ಕಾಗಲಿಲ್ಲ ಅವರು. ಮತ್ತು ಇನ್ನೊಂದು 6 ಎಕರೆ ಫ್ಲ್ಯಾಟ್ ಇದೆ ಅವ್ರದ್ದು. ಅಲ್ಲಿ ಮಾತಾಡಬೇಕಾದ್ರೆ ಈ ವಿಚಾರನ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು, ಹೇಗೆ ಹೊಡೆದ್ರು ಏನು ಅಂತ. ಇದು ಸುಮ್ಮನೆ ರೆಫ್ರೆನ್ಸ್ಗೆ ಒಂದು ವಿಡಿಯೋ ಮಾಡಿರ್ತೀನಿ. ಇಲ್ಲೆಲ್ಲ ಸ್ಪ್ರೇ ಮಾಡಿದರೆ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ. ಇದು ಊರಿನ ಹೆಸರು ಚಾಮ್ಲಾಪುರ, ಉಳಿವನ ಅಂತ ಒಂದು ಚಾಮ್ಲಾಪುರ ವಿಲೇಜು. ಇಲ್ಲ ನೋಡಿ ಯಾವ ಥರ ಒಣಗೋಗಿದೆ. ಆಗ ನಿಮ್ಮ ಹತ್ರ ಯೂಟ್ಯೂಬಲ್ಲಿ ನೋಡಿದೆ, ಗೋಲ್ಡನ್ ಸಾಯಿಲ್ನ ನೋಡಿದೆ. ನೋಡಿದಾಗ ಫಸ್ಟು ನಾನು ನಿಮ್ಮ ಹತ್ರ ಈ ಕಳೆನಾಶಕ ಆಯ್ತಲ್ಲ ಇವ್ರ ಹತ್ರ ತಡಿ ಕೇಳೋಣ ಅಂದ್ಬಿಟ್ಟು ಕಳೆನಾಶಕ ನಿಮ್ಮ ಹತ್ರ ತರಿಸ್ಕೊಂಡೆ. ತರಿಸ್ಕೊಂಡೆ ಯೂಸ್ ಮಾಡೋಕ್ಕೆ ಮಾಡಿದೆ ಕೆಳಗಡೆ. ತಿರ್ಗಾ ನಿಮ್ಮ ಹತ್ರ ಸಲಹೆನ ಕೇಳಿದೆ. ಕೇಳಿದಾಗ ಪೈರು ಮೇನ್ ಬೆಳೆಗೆ ಏನು ಕೊಡಿಬಾರ್ದು, ಅದಕ್ಕೆ ತಾಕ್ದಂಗೆ ಅಡಿಲಿ ಹೊಡೀರಿ ಅಂದರು. ನಮ್ಮದು ಸ್ವಲ್ಪ ಪೈರೆಲ್ಲ ಕೆಳಗಡೆ ಇತ್ತಲ್ಲ, ನಾನು ಎದುರಿಕೆಗೆ ಹೊಡಿಲ್ಲ ಅಂದ್ಬಿಟ್ಟು. ಈಗ ಅದಾದ್ಮೇಲೆ ನಾನು ಈಗ 3 ತಿಂಗಳು ಆದ್ಮೇಲೆ ಸ್ಪ್ರೇ ಮಾಡಿದೆ. 3 ತಿಂಗಳು ಆದ್ಮೇಲೆ ಕೆಳಗಡೆನೆ ಸ್ಪ್ರೇ ಮಾಡಿದೆ. ಚೆನ್ನಾಗೆ ಎಲ್ಲ ಗರ್ಕೆ ಪರ್ಕೆ ಎಲ್ಲ ಹೋಯ್ತು, ಚೆನ್ನಾಗಾಯ್ತು. ನಾನು ಕೆತ್ಕೋಕ್ಕೆ ಆಳುಗಳೆಲ್ಲ ಕರ್ಕೋಯ್ತಾ ಇದೆ, ಸುಮಾರು ಖರ್ಚಾಗೋದು. ಬೆಳೆ ತೊಂದರೆ ಆಗಲಿಲ್ಲ. ಬೆಳೆ ಯಾವ ರೀತಿ ಇತ್ತು ಅದೇ ರೀತಿ ಇರ್ತು, ಏನು ತೊಂದರೆ ಇಲ್ಲ. ಇಲ್ಲಿಗೆ 3 ತಿಂಗಳು ಬೆಳೆನ ಸರ್ ಇದು? ಹಾಂ, 3 ತಿಂಗಳು ಬೆಳೆ ಸರ್ ಇದು. ಇದು ಜನವರಿ ಫಸ್ಟ್ ಎಷ್ಟು ಅಲ್ಲ ಎಷ್ಟು ಕ್ಯಾನ್ ಕೊಟ್ಟಿದ್ರ ಸರ್ ಇದಕ್ಕೆ? ಒಂದ್ ಕ್ಯಾನ್ ಕೊಟ್ಟಿದ್ದೀನಿ. 2 ಸರಿ ಜೀರಕ್ಸ್ ಗ್ರೀನ್ ಗೋಲ್ಡ್ 2 ಸರ್ ಸ್ಪ್ರೇ ಮಾಡಿಸಿದ್ದೀನಿ. ಮಾಮೂಲಿ ಒಂದ್ಸಲ ಆಲ್ಗೆನ ಕೊಟ್ಟಿದ್ದೀನಿ ಸರ್. ಡ್ರಂಚಿಂಗ್ ಕೊಟ್ಟಿದ್ದೀನಿ 200 ಲೀಟರ್. ಆಲ್ಗೆ ಎಷ್ಟಾಯ್ತು ಅಷ್ಟು ಕೊಡ್ಬಿಟ್ಟಿದ್ದೀನಿ. ಹೌದಾ? 2 ಲೀಟರ್ನೇ ಕೊಟ್ಟಿದ್ದೀನಿ. ಜಾಸ್ತಿ ಆದರೂ ಹೊಟ್ಟೆ. ಅವು ಪ್ರಾಡಕ್ಟ್ಗಳು ಕೊಟ್ಟರಲ್ಲ, ಉಪಯೋಗ ಆಗಿದೆ ಅಂತ ಅನ್ನಿಸ್ತಿದ್ಯಾ? ಆಗಿದೆ. ಈ ಗರಿ ಕೆಂಪಿತ್ತು, ಅದೆಲ್ಲ ಸ್ವಲ್ಪ ಹೋಗಿದೆ ನೀಟಾಗಿ. ಇದೇ ತಿಂಗಳಲ್ಲಿ 3 ತಿಂಗಳಲ್ಲಿ ಹೋದ ಸಲ ಹೆಂಗಿತ್ತ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅಂತ ಏನಾರು ಕೆಮಿಕಲ್ ಹಾಕೋದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ನಮ್ಗೆ ಕೆಮಿಕಲ್ ಅಂತಾರ, ನಮ್ಗೆ ಈ ರೀತಿ ಬೆಳೆ ಬೆಳಿಬೇಕು ಅಂತ ನಮ್ಗೆ ಇಷ್ಟ. ಹೌದು, ನಮ್ ನಿಮ್ಮಲ್ಲಿ ಕಳೆನಾಶಕ ಬಳಸಕ್ಕಾಗಲ್ಲ ಅಂತ ನಿಮ್ಗೆ ಕಳೆನಾಶಕ ಬಂದ್ಮೇಲೆ ನಮ್ಗೆ ಅದೇನೇ ಆಗ್ಲಿ ಅದಕ್ಕೆ ಇದಕ್ಕೆ ನಾವು ಕೆಮಿಕಲ್ ಬೇಡಿ. ಕೆಮಿಕಲ್ ಬೇಡ. ಈಗ ನೀವು ಬೆಳೆದಿರೋ ರೀತಿ ನೋಡಿದ್ರೆ ಇಳುವರಿ ಕಮ್ಮಿ ಬರುತ್ತೆ ಅನ್ನಿಸ್ತಾ ಇದೆ. ಏನು ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ, ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ಸಲ್ವಾ? ಬರುತ್ತೆ. ಓಕೆ, ಅಲ್ಲಿ ಹೋಗೋಣ ಇನ್ನೊಂದು ತೋಟ. ಇದು 4 ಎಕರೆ, ಇನ್ನು 6 ಎಕರೆ. ಆಲ್ಗೆ ಒಂದ್ಸಲ ಕೊಟ್ಟಿದ್ದೀನಿ. ಆಲ್ಗೆ ಆಮೇಲೆ ಇದು ನಿಮ್ದು ಗೋಲ್ಡ್, ಇದು 2 ಶುಗರ್ ಕೇನ್ ಪವರ್ ಒಂದ್ಸಲ ಕೊಟ್ಟಿದ್ದೀನಿ. ಅಲ್ಲಿ 3 ಸಲ ಕೊಡಬೇಕಾಗುತ್ತೆ, 3 ರಿಂದ 4 ಸಲ. ಇಲ್ಲಿ ಒಳಗಡೆ ಗ್ರೀನ್ ಗೋಲ್ಡ್ ಬಾಟ್ಲ್ ಇದ್ದಂಗೆ ಇದೆ ಅಲ್ಲಿ. ಹೌದು, ಇದು ತೋಟ ಬಂದು ಚಂದ್ರಶೇಖರ್ ಅನ್ನೋರ್ ಒಂದು ತೋಟ. ಇದು ಕಬ್ಬಿನ ಬೆಳೆ, ಇದು 3 ತಿಂಗಳ ಬೆಳೆ. ಇದರಲ್ಲಿ ಗೋಲ್ಡನ್ ಸಾಯಿಲ್ ವೀಡ್ ಫೈಟರ್ ಕಳೆ ನಿಯಂತ್ರಕನ ಸ್ಪ್ರೇ ಮಾಡಿದ್ದಾರೆ. ಆಲ್ರೆಡಿ ಒಂದು 20 ದಿನದ ಬೆಳೆ, 20 ದಿನದ ಹಿಂದೆ ಸ್ಪ್ರೇ ಮಾಡಿದ್ದಾರೆ ಕಳೆಗಳಿಗೆ. ಮತ್ತು 3 ತಿಂಗಳ ಕ್ರಾಪ್ ಇದು. ಇಲ್ಲಿ ಯಥೇಚ್ಛವಾಗಿ ಗರ್ಕೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈ ಕಬ್ಬಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇಲ್ಲಿ ಫಾರ್ಮರು ಅಲ್ಲಿ ಒಂದು ಅಲ್ಲಿದ್ದಾರೆ. ಆ್ಯಕ್ಚುಲಿ ಅವರು ಮಗುನ ಎತ್ಕೊಂಡಿದ್ದಾರೆ, ಮಗು ಮಲಗಿದೆ, ಹಂಗಾಗಿ ತೋಟಕ್ಕೆ ಬರೋಕ್ಕಾಗಲಿಲ್ಲ ಅವರು. ಮತ್ತು ಇನ್ನೊಂದು 6 ಎಕರೆ ಫ್ಲ್ಯಾಟ್ ಇದೆ ಅವ್ರದ್ದು. ಅಲ್ಲಿ ಮಾತಾಡಬೇಕಾದ್ರೆ ಈ ವಿಚಾರನ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು, ಹೇಗೆ ಹೊಡೆದ್ರು ಏನು ಅಂತ. ಇದು ಸುಮ್ಮನೆ ರೆಫ್ರೆನ್ಸ್ಗೆ ಒಂದು ವಿಡಿಯೋ ಮಾಡಿರ್ತೀನಿ.
ಇದೆಲ್ಲದೇ ಫ್ಲ್ಯಾಟು ನೋಡಿ. ಇದಕ್ಕೆಲ್ಲ ಶುಗರ್ ಕೆನ್ ಪವರು ಒನ್ ಟೈಮು ಡ್ರಂಚ್ ಆಗಿದೆ.